ಅದು ಏನಿಲ್ಲ, ಅವ್ರೇನು ಸ್ಪೆಷಲ್ ಎಪಿಸೋಡ್ ಅಂತ ಅನ್ಬಿಟ್ಟು ಸ್ಟಾರ್ ಸುವರ್ಣ ಅವ್ರು ಕರ್ಸಿದ್ರು ಸರಿ ಅಂತ ಅನ್ಬಿಟ್ಟು ಹೋಗಿದ್ರಿ. ಒಂದು ಅದೇ ಕಾಮನ್ ಹಬ್ಬದ್ದು ಒಂದು ಎಪಿಸೋಡ್ ಮಾಡವ್ರೆ, ತುಂಬಾ ಚೆನ್ನಾಗಿತ್ತು, ಮಾಡ್ಬಿಟ್ಟು ಬಂದಿದ್ವಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದೀರಾ, ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ. ಬೇರೆ ಕಡೆ ಎಲ್ಲ ಡ್ಯಾನ್ಸ್ ಮಾಡಿ ಅಂತ ಅನ್ಬಿಟ್ಟು ಹೇಳಿದಕ್ಕೆ ಒಂದು ಸ್ಟೆಪ್ ಹಾಕಿಲ್ಲ, ಅಲ್ಲಿ ಸ್ಟೆಪ್ ಹಾಕಿದೀರಾ ಅಲ್ಲಿ. ಇಲ್ಲ, ಅದು ಸಿಂಪಲ್ ಆಗಿ ಸ್ಟೆಪ್ ಏನಂತ ಇದೇನಿಲ್ಲ, ಸುಮ್ಮನೆ ಇನ್ನು ಹೊರಗಡೆ ಬಂದ್ಮೇಲೆ ಜನನು ಏನನ ಕಾಯ್ತಾರಲ್ಲ ಅಂತ ಅನ್ಬಿಟ್ಟು ಮಾಡಿದ್ರು. ತುಂಬಾನೇ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಬಿಟ್ಟು ಕಮೆಂಟ್ಸ್ ಎಲ್ಲ ಬರ್ತಿದ್ಯಾ. ಹೌದಾ, ಚೆನ್ನಾಗಿ ಚೆನ್ನಾಗಿತ್ತು. ಎಲ್ಲಾದ್ರೂ ಮಾಡಿದ್ರೆ ಅದೇ ಫಸ್ಟ್ ಟೈಮ್? ಇಲ್ಲ, ಅದೇ ಫಸ್ಟ್ ಟೈಮ್. ಅಲ್ಲೇ ಸುಮ್ಮನೆ ಹಂಗ್ ರಿಹರ್ಸಲ್ ಹೇಳ್ಕೊಟ್ರು, ಅಲ್ಲೇ ಹಂಗೆ ಮಾಡ್ಬಿಟ್ಟು ಬಂದಿದ್ರು ಅಷ್ಟೇ. ಗ್ಯಾರಂಟಿ ಅಷ್ಟೇ, ಲೆಕ್ಕನೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನಂದ್ರೆ ಪ್ರೀತಿ ವಿಶ್ವಾಸ, ಇವಾಗ ಫಸ್ಟ್ ಬರ್ತಾರೆ ಮಾತಾಡ್ತಾರೆ, ಒಂದ್ ಜೊತೆ ತಕೊಂತಾರೆ, ಸ್ನೇಹ ಭಾವ ಬೆಳೆದು ಬಿಡ್ತದೆ. ಅದಾದ್ಮೇಲೆ ಅಣ್ಣ ಕೊಡ್ತೀನಿ ಹಾಕ್ ಕಳ್ಸೋಣ ಅಂತಾರೆ. ಇನ್ನ ಮಾತ್ ಕಟ್ ಬಿದ್ದು ಸ್ನೇಹ ಭಾವ ಓದ್ತದೆ ಅಂತ ಇಷ್ಟ ದಿನಾನು ಮಾಡ್ಕೊಂಡ್ ಬಂದೆ. ಇವಾಗ ಮೊನ್ನೆ ನಿಂಕ ತಿಳ್ಕೊಂಡ್ಬಿಟ್ಟಿದೀನಿ, ಇಲ್ಲಿ ಬೋರ್ಡ್ ಹಾಕ್ಸ್ಬೇಕಂತಿದ್ದೀನಿ. ಇದು ದುಡ್ಡು ಕೇಳಿ ಸ್ನೇಹ ಕಳ್ಕೊಂಬೇಡ್ರಿ ಅಂತ, ಸಾಲ ಕೇಳಿ ಸ್ನೇಹ ಕಳ್ಕೊಂಬೇಡ್ರಿ ಅಂತ ಒಂದ್ ಬೋರ್ಡ್ ಹಾಕ್ಸ್ಬಿಟ್ಟು ಇನ್ನ ಹಂಗೆ ಮಾಡ್ಬೇಕು. ಅವ್ರು ಬರ್ತಾರ ನಮ್ ಕೈ ಹೇಗಾದ್ರೆ ಒಂದ್ ಬಿರಿಯಾನಿನೋ ಇಲ್ಲ ಒಂದ್ ಬಾಟ್ಲ ಕುಡಿಸ್ಬಿಟ್ಟು ತಿನ್ಸ್ಬಿಟ್ಟು ಕಳ್ಸ್ಬಿಡೋಣ. ದುಡ್ಡು ಕಾಸು ಯಾವಾರ ಅನ್ಕೊಂಡು ನಮ್ಮ ಮನೆ ಬಾಕಲಕ್ ಬರಂಗಿಲ್ಲ, ಮನಿಕೆ ಆಗೋಯ್ತು. ಅಕಸ್ಮಾತ್ ಯಾರೋ ಪಾಪಿ ಪರದೇಶಿ ಬಂದ್ರಕ್ಕೆ ಇಲ್ಲ ಕಾಲಿಲ್ಲ, ಇಲ್ಲ ಅವ್ನು ಇನ್ನು ಉಳಿಯಲ್ಲ ಅನ್ನೋ ಮಟ್ಟಕ್ಕಿದ್ರೆ ಒಂದ್ 5,000 ಕೊಟ್ಟು ಹೋಗಪ್ಪ, ಭಗವಂತ ನಮ್ ಕೊಟ್ಟಿರೋದು ಇಷ್ಟು, ನಿಮ್ ಸಹಾಯ ಇಷ್ಟು ಅಂತ ದೇವಸ್ಥಾನದವ್ರು ಯಾರನ್ನ ಬಂದು ನಮ್ಕೇನ ದೇವ್ರ ಕಣ್ಣು ಎತ್ ನೋಡೋ ಒಂದ್ 5,000-10,000 ಕೊಟ್ಬಿಟ್ಟು ಇಷ್ಟರಾಗಿದ್ದೀನಣ್ಣ ನಾನು ಅಷ್ಟೇ.